शुक्लां वरद्रं विष्णुं शशिवर्णं चतुर्भुजं प्रसन्नवदनं जायेत् सर्वविघ्नोपशान्तये कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय मङ्गलं जयति हरिरचिन्त्य सर्वदेवैकवन्द्या परमगुरुरभीष्टावाप्तिः सज्जनानां निखिलगुणगणार्णो नित्यनिर्मुक्तदोषा सरसिनयनोऽसौ श्रीपतिर्मानदो नः आचार्य पवनोऽस्माकम् आचार्या नीच भारती देवो नारायण श्रीशा देवी मंगलदेवता श्रीगुरुभ्यो नमः। श्रीमद अनंतव्रतद कथे। नैमिषारण्यदल्ली शौनकादिगळिगे सूत महर्षिगळु हेळिदरु, पूर्वदल्ली भागीरथी नदी तीरदल्ली ಧರ್ಮಾಸಕ್ತನಾದಂಥ ಧರ್ಮರಾಜನು ಜರಾಸಂಧಾದಿ ದೈತ್ಯರ ಸಂಹಾರಕ್ಕಾಗಿ ಶ್ರೀಕೃಷ್ಣನ ಪ್ರೇರಣೆಯಿಂದ ರಾಜಸೂಯ ಯಜ್ಞಕ್ಕೆ ಉಪಕ್ರಮಿಸಿದನು. ಶ್ರೀಕೃಷ್ಣನಿಂದಲೂ ಕೂಡಿದವನಾದ ಧರ್ಮರಾಜನು ಯಜ್ಞಕ್ಕಾಗಿ ಸಕಲ ರಾಜರನ್ನು ಕರೆಸಿ ಅನೇಕ ಮುತ್ತು ರತ್ನಗಳಿಂದಲೂ ಕೃತವಾದ ಇಂದ್ರದೇವರ ಅರಮನೆಯೋ ಎಂಬಂತೆ ಕಾಂತಿಯುಳ್ಳ ಯಜ್ಞಶಾಲೆಯನ್ನು ಮಾಡಿಸಿದನು. ಆಗ ಗಾಂಧಾರಿಯ ಪುತ್ರನಾದ ದುರ್ಯೋಧನನು ಆ ಯಜ್ಞಶಾಲೆಗೆ ಬಂದನು. ಅಲ್ಲಿ ರತ್ನಗಳ ಕಾಂತಿಯಿಂದ ನೀರಿನಂತೆ ತೋರುತ್ತಿದ್ದ ಅಂಗಣವನ್ನು ಕಂಡು ನೀರೆಂದು ಭ್ರಮಿಸಿ ತನ್ನ ವಸ್ತ್ರಗಳನ್ನು ಮೇಲಕ್ಕೆತ್ತಿಕೊಂಡು ಮೆಲ್ಲ ಮೆಲ್ಲಗೆ ಬಂದನು. ಅಲ್ಲಿಯೇ ಇದ್ದ ದ್ರೌಪದಿಯೇ ಮೊದಲಾದ ಉತ್ತಮ ಸ್ತ್ರೀಯರು ಆತನು ಬರುತ್ತಿದ್ದ ರೀತಿಯನ್ನು ಕಂಡು ಮುಖದಲ್ಲಿ ಕಿರುನಗೆಯಿಂದ ಕೂಡಿದವರಾದರು. ಅಲ್ಲಿಂದ ಮುಂದುವರಿದ ದುರ್ಯೋಧನನು ನಿಜವಾಗಿಯೂ ಜಲಾವೃತವಾದ ಪ್ರದೇಶವನ್ನು ನೆಲವೆಂದು ತಿಳಿದು ನೀರಿನಲ್ಲಿ ಬಿದ್ದನು. ಆಗ ಅಲ್ಲಿ ನೆರೆದಿದ್ದ ಸಕಲ ರಾಜರು, ತಪಸ್ವಿಗಳು, ದ್ರೌಪದಿಯೇ ಮೊದಲಾದ ಸ್ತ್ರೀಯರು ನಗುವನ್ನು ತಾಳಲಾರದೆ ಜೋರಾಗಿ ನಕ್ಕಿಬಿಟ್ಟರು. ದುರ್ಯೋಧನನು ಇದರಿಂದ ಕುಪಿತನಾಗಿ ತನ್ನ ಮಾವನಾದ ಶಕುನಿಯೊಡನೆ ತಮ್ಮ ರಾಜ್ಯಕ್ಕೆ ಹಿಂತಿರುಗಿ ಹೋಗುವನೆನ್ನಲು, ಆಗ ಆ ಶಕುನಿಯು, ಅರಸನೇ, ಮುಂದಿನ ಕಾರ್ಯಗೌರವದಿಂದಾದರೂ ಈ ಕೋಪವನ್ನು ತ್ಯಜಿಸುವುದು ಉಚಿತವಾದುದು. ಪಗಡೆಯಾಟದ ಆರಂಭದಿಂದಲೇ ನೀನು ಸಕಲ ರಾಜ್ಯವನ್ನು ಪಡೆಯುವೆ, ಆದ ಕಾರಣ ರಾಜಶ್ರೇಷ್ಠನೇ, ಯಾಗಶಾಲೆಗೆ ಹೋಗೋಣ ಹೇಳು ಎಂದು ಮೃದು ವಚನಗಳಿಂದ ಸಮಾಧಾನ ಮಾಡಿದನು. ದುರ್ಯೋಧನನು ಶಕುನಿಯು ಹೇಳಿದ ಮಾತನ್ನು ಕೇಳಿ ಅದನ್ನು ಒಪ್ಪಿ ಸಮ್ಮತಿಸಿ ಯಜ್ಞಶಾಲೆಗೆ ಹೊರಟನು. ಯಜ್ಞವನ್ನು ಮುಗಿಸಿಕೊಂಡು ರಾಜರುಗಳೆಲ್ಲರೂ ತಮ್ಮ ತಮ್ಮ ರಾಜ್ಯಾಭಿಮುಖವಾಗಿ ಪ್ರಯಾಣ ಮಾಡಿದರು. ದುರ್ಯೋಧನನು ಸಹ ಹಸ್ತಿನಾವತಿಯನ್ನು ಕುರಿತು ಪ್ರಯಾಣ ಮಾಡಿದನು. ಅಲ್ಲಿ ಧರ್ಮರಾಜಾದಿ ಪಾಂಡುಪುತ್ರರನ್ನು ಕರೆಸಿ ಪಗಡೆಯಾಟದಲ್ಲಿ ವಂಚನೆಯಿಂದ ಅವರ ರಾಜ್ಯವನ್ನೆಲ್ಲ ಗೆದ್ದು ಅವರನ್ನು ವನಾಂತರ್ಗತನನ್ನಾಗಿ ಮಾಡಿದನು. ಆಗ ಆ ವಾರ್ತೆಯನ್ನು ಕೇಳಿದ ಜಗತ್ಪತಿಯಾದ ಶ್ರೀಕೃಷ್ಣನು ಸಹೋದರರಿಂದ ಒಡಗೂಡಿದ್ದ ಧರ್ಮರಾಜನನ್ನು ನೋಡಬಯಸಿದವನಾಗಿ ಕಾಡಿಗೆ ಹೋದನು. ದುಃಖದಿಂದ ಕೃಶರಾಗಿದ್ದ ಪಾಂಡವರು ಶ್ರೀಕೃಷ್ಣನನ್ನು ಕಂಡು ನಮಸ್ಕಾರವನ್ನು ಮಾಡಿದರು. ತದನಂತರ ಧರ್ಮರಾಜನು ಶ್ರೀಕೃಷ್ಣನನ್ನು ಕುರಿತು, ಹೇ ಪರಮಾತ್ಮ, ತಮ್ಮಂದಿರೊಡಗೂಡಿದ ನಾನು ಈ ಅಪಾರ ದುಃಖಾಂಬುದಿಯಿಂದ ನಮಗೆ ಹೇಗೆ ಮೋಕ್ಷವಾಗುವುದೆಂಬುದನ್ನು ದಯವಿಟ್ಟು ಹೇಳು. ಯಾವ ದೇವನನ್ನು ಪೂಜಿಸುವುದರಿಂದ, ಯಾವ ವ್ರತವನ್ನು ಮಾಡುವುದರಿಂದ ನಮಗೆ ಪುನಃ ಈ ರಾಜ್ಯಪ್ರಾಪ್ತಿಯಾದೀತು ಎಂಬುದನ್ನು ಅನುಗ್ರಹಿಸಿ ಹಿತವನ್ನುಂಟು ಮಾಡು ಎನ್ನಲು ಶ್ರೀಕೃಷ್ಣನು, ಧರ್ಮರಾಜನೇ, ಪುರುಷರ ಸ್ತ್ರೀಯರ ಸಕಲ ಪಾಪ ನಿವಾರಕವೂ ಮಂಗಳಕರವೂ ಸರ್ವಾಭೀಷ್ಟಪ್ರದವೂ ಆದ ಅನಂತ ವ್ರತವೆಂಬ ಒಂದು ವ್ರತವಿದೆ. ಭಾದ್ರಪದ ಶುದ್ಧ ಚತುರ್ದಶಿಯಂದು ಈ ವ್ರತವನ್ನಾಚರಿಸುವ ಮಾತ್ರದಿಂದ ಸಕಲ ಪಾಪಗಳೂ ನಿವಾರಣೆಯಾಗುತ್ತವೆ ಎಂದನು. ಆಗ ಯುಧಿಷ್ಠಿರನು, ಸ್ವಾಮಿಯಾದ ಶ್ರೀಕೃಷ್ಣನೇ, ನಿನ್ನಿಂದ ಅನಂತನೆಂದು ಕರೆಯಲ್ಪಡತಕ್ಕ ಆತನ ಶೇಷನೆಂಬ ಸರ್ಪವೋ, ತಕ್ಷಕನೆಂಬ ಸರ್ಪನೋ, ಪರಮಾತ್ಮನೆಂದೆನಿಸಿಕೊಳ್ಳುವ ಆ ಪರಬ್ರಹ್ಮನೇ ಆ ಹೆಸರಿನಿಂದ ಕರೆಯಲ್ಪಡುತ್ತಾನೋ ಎಂಬ ವಿಚಾರವನ್ನು ಸುವಿಸ್ತಾರವಾಗಿ ತಿಳಿಸು ಎಂದು ಪ್ರಾರ್ಥಿಸಲಾಗಿ ಶ್ರೀಕೃಷ್ಣನು, ಅಯ್ಯ ಕುಂತಿಪುತ್ರನಾದ ಧರ್ಮರಾಜನೇ, ಆ ಅನಂತನೆಂಬುವನು ನಾನಲ್ಲದೆ ಬೇರೆ ಯಾರೂ ಅಲ್ಲ. ಆ ಅನಂತ ಸ್ವರೂಪವು ನನ್ನದೇ ಆಗಿದೆ ಎಂದು ತಿಳಿ. ಕಾಲಚಕ್ರಕ್ಕೆ ನಿಯಾಮಕರಾದ ಆದಿತ್ಯಾದಿ ಗ್ರಹಗಳಿಗೆ ಅಂತರ್ನಿಯಾಮಕನಾಗಿ ಕಾಲಪ್ರವರ್ತಕನಾದ ಕಾರಣ ಕಾಲನೆನಿಸಿಕೊಳ್ಳುವನು. ಕಾಲ, ಕಾಷ್ಟ, ಮುಹೂರ್ತ ಇತ್ಯಾದಿ ಹಗಲು ರಾತ್ರಿ ಮೊದಲಾದ ಕಾಲ ಭಾಗವೇ ದೇಹವಾಗಿರುವ ಕಾಲಕ್ಕೆ ನಿಯಾಮಕನಾಗಿ ಪಕ್ಷ, ಮಾಸ, ಋತು, ವರ್ಷ ಇತ್ಯಾದಿಗಳು, ಕೃತಯಗಾದಿ ಚತುರ್ಯುಗಗಳು, ಇವೇ ಮೊದಲಾದ ಕಾಲಗಳ ವ್ಯವಸ್ಥೆಯಿಂದ ಯಾವನು ಕಾಲ ನೆನೆಸಿಕೊಳ್ಳುತ್ತಾನೋ ಆತನೇ ಅನಂತ ನೆನೆಸಿಕೊಳ್ಳುತ್ತಾನೆ. ಆ ಅನಂತರೂಪಿಯಾದ ನಾನೇ ಭೂಭಾರ ಭೂತರಾದ ದೈತ್ಯರ ಸಂಹಾರಕ್ಕಾಗಿ ಈ ಭೂಮಿಯಲ್ಲಿ ಕೃಷ್ಣನಾಗಿ ದಾನವರ ನಾಶ ಹಾಗೂ ಸಜ್ಜನರ ರಕ್ಷಣಾ ವಾದ್ಯದಿಂದ ವಸುದೇವನ ವಂಶದಲ್ಲಿ ನಾನು ಅವತರಿಸಿರುವೆನೆಂದು ತಿಳಿ. ನಾನು ಆದ್ಯಂತರಹಿತನು, ಪಾಪ ಪರಿಹಾರಕನಾದುದರಿಂದ ಕೃಷ್ಣನೆನಿಸಿರುವೆ, ವ್ಯಾಪಿಸಿಕೊಂಡಿರುವ ಕಾರಣ ವಿಷ್ಣುವೆಂದೆನಿಸಿರುವೆ.
ಹೆಚ್ಚೇನು? ಸರ್ವವ್ಯಾಪಿಯಾಗಿರತಕ್ಕವನು ಜಗತ್ತಿಗೆ ಸ್ವಾಮಿಯು, ವ್ಯಾಪಿಸುವ ರೂಪವುಳ್ಳವನು, ಸರ್ವಕಾಲಕ್ಕೂ ಸ್ವಾಮಿಯಾದುದರಿಂದ ಕಾಲ ನಿಯಾಮಕನಾಗಿ ಮಹಾಕಾಲನೆನಿಸಿರುವೆ. ಜಗತ್ತಿನ ಸೃಷ್ಟಿ ಸಂಹಾರಕಾರನು ಇಂತಹ ಮಹಾಮಹಿಮನೆಂಬುದನ್ನು ಶ್ರುತಪಡಿಸುವ ಸಲುವಾಗಿಯೇ ಯೋಗಿಗಳಿಗೆ ಧ್ಯಾನಿಸಲು ಯೋಗ್ಯವಾದ ಅತ್ಯುತ್ತಮವಾದ ಅಂತ್ಯರಹಿತವಾದ ಕಾರಣ ಅನಂತನೆನಿಸಿದ ಆ ವಿಶ್ವರೂಪದಲ್ಲಿ ಚತುರ್ದಶ ಇಂದ್ರರು, ಅಷ್ಟವಸುಗಳು, ದ್ವಾದಶಾದಿತ್ಯರು, ಏಕಾದಶ ರುದ್ರರು, ಸಪ್ತ ಮಹರ್ಷಿಗಳು, ಸಪ್ತ ಸಮುದ್ರಗಳು, ಪರ್ವತಗಳು, ನದಿಗಳು, ಮಹಾವೃಕ್ಷಗಳು, ನಕ್ಷತ್ರಗಳು, ದಿಕ್ಕುಗಳು, ಭೂಮಿಯು, ಪಾತಾಳವು, ಭೂರ್ಭುವ ಇತ್ಯಾದಿ ಲೋಕಗಳು ಕಾಣಲ್ಪಟ್ಟಿದ್ದವೋ ಅಂತಹ ವಿಶ್ವರೂಪಿಯಾದ ಅನಂತನು ನಾನೇ ಎಂಬ ವಿಷಯದಲ್ಲಿ ನಿನಗೆ ಯಾವುದೇ ರೀತಿಯ ಸಂಶಯ ಬೇಡ ಎಂಬುದಾಗಿ ಕೃಷ್ಣನು ತಿಳಿಸಿದನು. ಅನಂತನಾರೆಂಬುದನ್ನು ಅರಿತ ಧರ್ಮರಾಜನು ಶ್ರೀಕೃಷ್ಣನನ್ನು ಕುರಿತು, ಜ್ಞಾನಿಶ್ರೇಷ್ಠನಾದ ಶ್ರೀಕೃಷ್ಣನೇ, ಅನಂತವ್ರತದ ಮಹಿಮೆಯನ್ನು, ಅದನ್ನು ಮಾಡತಕ್ಕ ವಿಧಾನವನ್ನು ತಿಳಿಸು. ಈ ವ್ರತದ ಪುಣ್ಯ ಎಂತಹುದು, ಫಲ ಎಂತಹುದು, ದಾನ ಎಂತಹುದು, ಈ ವ್ರತದಲ್ಲಿ ಯಾವ ದೇವರ ಪೂಜೆಯು ವಿಹಿತವಾಗಿದೆ, ಮೊತ್ತ ಮೊದಲು ಪೂರ್ವದಲ್ಲಿ ಯಾರಿಂದ ಈ ವ್ರತವು ಆಚರಿಸಲ್ಪಟ್ಟಿದೆ, ಮರ್ತ್ಯಲೋಕದಲ್ಲಿ ಯಾರಿಂದ ಪ್ರಕಟಿಸಲ್ಪಟ್ಟಿದೆ, ಹೀಗೆ ವಿಸ್ತಾರವಾಗಿ ಸಮಸ್ತವಾದ ಅನಂತವ್ರತದ ಇತಿಹಾಸವನ್ನು ನನಗೆ ಕೃಪೆ ಮಾಡಿ ತಿಳಿಸು ಎನ್ನಲು ಶ್ರೀಕೃಷ್ಣನು, ಪೂರ್ವದಲ್ಲಿ ಕೃತಯುಗದಲ್ಲಿ ಸುಮಂತನೆಂಬ ಬ್ರಾಹ್ಮಣನ ಮಗಳಾದ ಸುಂದರಿಯಾದ ದೀಕ್ಷೆ ಎಂಬ ಕನ್ನಿಕೆಯನ್ನು ವೇದೋಕ್ತ ರೀತಿಯಲ್ಲಿ ಮದುವೆ ಮಾಡಿಕೊಂಡನು. ರಾಜನೇ, ಕೆಲ ಕಾಲಾನಂತರ ಆಕೆಗೆ ಅಪರಿಮಿತ ಸ್ತ್ರೀ ಲಕ್ಷಣಗಳಿಂದ ಶೋಭಿತಳಾದ ಮಗಳು ಹುಟ್ಟಿದಳು. ಆ ಮಗುವಿಗೆ ಶೀಲೆ ಎಂದು ನಾಮಕರಣ ಮಾಡಿದರು. ಆಕೆಯು ತಂದೆಯ ಮನೆಯಲ್ಲೇ ಬೆಳೆಯುತ್ತಿರುವ ಕಾಲದಲ್ಲಿ ಆಕೆಯ ತಾಯಿಯು ಜ್ವರದಿಂದ ಪೀಡಿತಳಾಗಿ ನದಿಯ ಬಳಿಯಲ್ಲೇ ಸ್ವರ್ಗಸ್ಥಳಾದಳು. ಆಮೇಲೆ ಸಾಮಂತುವು ಧರ್ಮಾಸಕ್ತನಾದ ಬ್ರಾಹ್ಮಣನೋರ್ವನ ಮಗಳಾದ ಕರ್ಕಸೆ ಎಂಬ ಮತ್ತೊಬ್ಬ ಆಕೆಯನ್ನು ಶಾಸ್ತ್ರೋಕ್ತ ರೀತಿಯಲ್ಲಿ ವಿವಾಹವಾದನು. ಆಕೆಯಾದರೂ ಅತ್ಯಂತ ದುಶ್ಶೀಲಳು, ಅತಿ ಕ್ರೂರ ಸ್ವಭಾವಿಯಾದವಳು, ಮಹಾಕೋಪಿಷ್ಠಳು, ಸದಾ ಜಗಳವಾಡತಕ್ಕವಳು ಆಗಿದ್ದಳು. ಇತ್ತ ಶೀಲೆಯಾದರೂ ತಂದೆಯ ಮನೆಯಲ್ಲಿ ಗೃಹಕೃತ್ಯಗಳಲ್ಲಿ ಆಸಕ್ತಳಾಗಿ ಗೋಡೆ, ಕಂಬ, ಹೊರಬಾಗಿಲು, ಹೊಸ್ತಿಲು, ತೋರಣ ಇತ್ಯಾದಿ ಸ್ಥಳಗಳಲ್ಲಿ ಕಪ್ಪು, ಹಳದಿ, ಬಿಳಿ, ನೀಲ ಇತ್ಯಾದಿ ವರ್ಣಗಳಿಂದ ಚಿತ್ರಗಳನ್ನು ಬಿಡಿಸುತ್ತಲೂ ಸ್ವಸ್ತಿಕ, ಶಂಖ, ಪದ್ಮಾದಿ ರಂಗವಲ್ಲಿಗಳಿಂದ ಮನೆಯನ್ನೆಲ್ಲ ಅಲಂಕರಿಸುತ್ತಲೂ ಬೆಳೆಯುತ್ತಿದ್ದು ಪ್ರಾಯಭರಿತಳಾದಳು. ಯವನಸ್ಥಳಾದ ಶೀಲೆಯನ್ನು ಕಂಡ ಸುಮಂತುವು ಆಕೆಗೆ ಯೋಗ್ಯ ವರಾನ್ವೇಷಣೆಯಲ್ಲಿದ್ದ ಕಾಲದಲ್ಲಿ ವೇದಜ್ಞರಲ್ಲಿ ಶ್ರೇಷ್ಠನಾದ ಕೌಂಡಿನ್ಯನೆಂಬ ಋಷಿವರ್ಯನು ಕನ್ಯಾರ್ಥಿಯಾಗಿ ಬಂದನು. ಸುಮಂತುವು ಸಂತೋಷದಿಂದ ಒಪ್ಪಿ ಆ ಬ್ರಾಹ್ಮಣನಿಗೆ ಶೀಲೆಯನ್ನಿತ್ತು ಲಗ್ನ ಮಾಡಿದನು. ಅಲ್ಲಿ ಬಂದಿದ್ದ ಬ್ರಾಹ್ಮಣರೆಲ್ಲರೂ ಸ್ವಸ್ತಿವಾಚನವನ್ನು ಹೇಳಿದರು. ಲಗ್ನವು ಸಾಂಗವಾಗಿ ನಡೆದ ನಂತರ ಸಾಮಂತುವು ತನ್ನ ಪತ್ನಿಯಾದ ಕರ್ಕಶೆಯನ್ನು ಕುರಿತು, ಪ್ರಿಯೆ, ಅಳಿಯನಿಗೆ ಬಳುವಳಿ ರೂಪವಾಗಿ ಏನಾದರೂ ಉತ್ತಮ ವಸ್ತುವನ್ನು ಕೊಡಬೇಕು, ಏನು ಕೊಡೋಣ ಎಂದು ಸಮಾಲೋಚಿಸಿದಾಗ ಕರ್ಕಶೆಯು ಸಿಟ್ಟುಗೊಂಡು ಮನೆಯ ಅಲಂಕಾರ ವಸ್ತುಗಳನ್ನೆಲ್ಲ ತೆಗೆದು ಪೆಟ್ಟಿಗೆಯಲ್ಲಿ ಭದ್ರಪಡಿಸಿ ಗಂಡನನ್ನು ಕುರಿತು, ಮನೆಯಲ್ಲಿದ್ದರೆ ನೋಡಿರಿ, ಏನೂ ಹಣವಿಲ್ಲ ಎಂದು ಹೇಳಿ ವಧುವರರಿಗೆ ತಿಂದುಳಿದ ಹಿಟ್ಟಿನಿಂದ ಬುತ್ತಿ ಕಟ್ಟಿಕೊಟ್ಟು ತಮ್ಮ ಮನೆಗೆ ತೆರಳುವಂತೆ ತಿಳಿಸಿದಳು. ಆ ಮಾತನ್ನು ಕೇಳಿ ಸುಮಂತುವು ಮನದಲ್ಲೇ ನೊಂದವನಾಗಿ ತನ್ನ ದುಃಖವನ್ನು ಸ್ಥಿರವಾದ ಮನಸ್ಸಿನಲ್ಲೇ ಅಡಗಿಸಿಕೊಂಡನು. ಕೌಂಡಿನ್ಯನಾದರೂ ಶೀಲವತಿಯಾದ ನವವಧುವಾದ ಶೀಲೆಯೊಡಗೂಡಿ ತನ್ನ ಶಿಷ್ಯರ ಸಮೇತ ಯಮುನಾ ನದಿಯನ್ನು ದಾಟಿದನು. ನದಿಯ ದಡದಲ್ಲಿ ತಾನು ಬಂದಿದ್ದ ಬಂಡಿಯ ರಕ್ಷಣೆಗಾಗಿ ತನ್ನ ಶಿಷ್ಯರನ್ನು ನಿಲ್ಲಿಸಿ ಮಾಧ್ಯಾಹ್ನಿಕ ಸಂಧ್ಯಾವಂದನಾದಿ ವಿಧಿಯನ್ನು ನಡೆಸಲಿಕ್ಕಾಗಿ ನದಿಗೆ ಹೊರಟನು. ಕೌಂಡಿನ್ಯನು ನದೀಮುಖನಾಗಿ ಹೊರಟ ಆ ಮಧ್ಯಾಹ್ನದಲ್ಲಿ ಭೋಜನ ಸಮಯದಲ್ಲಿ ಆ ನದಿ ದಡದಲ್ಲಿ ಚತುರ್ದಶಿ ದಿನವಾದ ಅಂದು ಶ್ರೀಮನ್ನಾರಾಯಣ ದೇವರನ್ನು ಭಕ್ತಿಯಿಂದ ಪೂಜಿಸುತ್ತಿರುವ ರಕ್ತವಸ್ತ್ರಧಾರಿಣಿಯರಾದ ಸ್ತ್ರೀ ಸಮೂಹವನ್ನು ಕಂಡು ಶೀಲೆಯು ಆ ಸ್ತ್ರೀ ಸಮೂಹವನ್ನು ಕುರಿತು, ಎಲೆ ಆರ್ಯ ಮಹಿಳೆಯರೇ, ನೀವು ಮಾಡುತ್ತಿರುವ ವ್ರತ ಎಂಥವುದೆಂಬುದನ್ನು ದಯಮಾಡಿ ನನಗೂ ತಿಳಿಸಿರಿ ಎಂಬುದಾಗಿ ಕೋರಿದಳು. ಆಗ ಸ್ತ್ರೀಯರು ಶೀಲವತಿಯಾದ ಶೀಲೆಯನ್ನು ಕುರಿತು, ಬಾಲೆಯೇ, ಈ ವ್ರತಕ್ಕೆ ಅನಂತ ವ್ರತವೆನ್ನುವರು, ಈ ವ್ರತದಲ್ಲಿ ಅನಂತನು ಪೂಜಿಸಲ್ಪಡುತ್ತಾನೆ ಎನ್ನಲು, ಆ ಶೀಲೆಯು, ಈ ಉತ್ತಮವಾದ ಪೂಜೆಯನ್ನು ನಾನೂ ಮಾಡುತ್ತೇನೆ, ಈ ವ್ರತವನ್ನು ವಿಧಿವತ್ತಾಗಿ ಆಚರಿಸುವ ಕ್ರಮವನ್ನು, ಕೊಡಬೇಕಾದ ದಾನವನ್ನು ವಿವರವಾಗಿ ತಿಳಿಸಿರಿ ಎಂದು ಕೇಳಿದಳು. ಆಗ ಆ ಹೆಂಗಸರು, ಎಲೈ ಶೀಲೆಯೇ, ಈ ವ್ರತವನ್ನು ಮಾಡುವ ಕ್ರಮವನ್ನು ಹೇಳುತ್ತೇವೆ ಕೇಳು. ಒಂದು ಸೇರು ಅಕ್ಕಿಯಿಂದ ಪುರುಷನಾಮಕನಾದ ಪರಮಾತ್ಮನ ನಿಮಿತ್ತದಿಂದ ಪಾಕ ಮಾಡಿ
ಅನಂತನಿಗರ್ಪಿಸಿ ಅರ್ಧವನ್ನು ಬ್ರಾಹ್ಮಣನಿಗೆ ದಾನ ಮಾಡಿ ಉಳಿದರ್ಧವನ್ನು ತಾನೂ ಭೋಜನ ಮಾಡಬೇಕು. ಬ್ರಾಹ್ಮಣರಿಗೆ ಯಥಾಶಕ್ತಿ ದಕ್ಷಿಣೆಯನ್ನು ಕೊಡಬೇಕು. ನದಿಯಲ್ಲಿ ಸ್ನಾನ ಮಾಡಿ ನದಿ ದಡದಲ್ಲಿ ದರ್ಬೆಯಿಂದ ಶೇಷನ ಪ್ರತಿಮೆಯನ್ನು ಮಾಡಿ ಬಿದಿರಿನ ಪಾತ್ರೆಯಲ್ಲಿಟ್ಟು ಮಂಡಲದ ಮೇಲೆ ಗಂಧ ಪುಷ್ಪ ಧೂಪ ದೀಪಗಳಿಂದ ಅನೇಕ ವಿಧ ಪಕ್ವಾನ್ನಗಳಿಂದೊಡಗೂಡಿದ ನೈವೇದ್ಯಗಳಿಂದ ಆ ದೇವನ ಮುಂಭಾಗದಲ್ಲಿ ಕುಂಕುಮದಿಂದ ಕೆಂಪಾದ ದೃಢವಾದ 14 ಗಂಟುಗಳುಳ್ಳ ತೋರವನ್ನಿಟ್ಟು ಗಂಧ ಪುಷ್ಪಾದಿ ಶುಭ್ರ ದ್ರವ್ಯಗಳಿಂದ ಶ್ರೀಮದ ಅನಂತ ದೇವನನ್ನು ಪೂಜಿಸಬೇಕು. ಆಮೇಲೆ ಎಲೆ ಅನಂತನೇ, ವಾಸುದೇವನೇ, ಸಂಸಾರವೆಂಬ ಮಹಾ ಸಮುದ್ರದಲ್ಲಿ ಮುಳುಗಿದ ನನ್ನನ್ನು ಉದ್ಧರಿಸು. ನಾಶವಿಲ್ಲದ ನಿನ್ನ ರೂಪದಲ್ಲಿ ನನ್ನನ್ನು ವಿನಿಯೋಗಿಸು. ಅನಂತರೂಪಿಯಾದ ನೀನು ಈ ದೋರದಲ್ಲಿ ಸನ್ನಿಹಿತನಾಗಿರುವೆ. ನಿನಗೆ ನಮಸ್ಕಾರವು ನಮಸ್ಕಾರವು ಎಂದು ಹೇಳಿ ಗಂಡಸರು ಬಲಗೈಯಲ್ಲಿಯೂ ಹೆಂಗಸರು ಎಡಗೈಗೆ ಮುಟ್ಟಿಸಿ ಬಲಗೈಗೆ ದಾರವನ್ನು ಕಟ್ಟಿಕೊಳ್ಳಬೇಕು. ಆಮೇಲೆ ಅನಂತನ ಕಥೆಯನ್ನು ಕೇಳಿ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣ ರೂಪಿಯಾದ ಅನಂತ ಪದ್ಮನಾಭನನ್ನು ಧ್ಯಾನಿಸುತ್ತಾ ಮನೆಗೆ ತೆರಳಬೇಕು. ಎಲೆ ಕಲ್ಯಾಣಿಯೇ, ಇದು ಅನಂತ ವ್ರತವನ್ನು ಮಾಡುವ ಕ್ರಮವು ಎಂದು ಹೇಳಿದರು. ಶ್ರೀಕೃಷ್ಣನು ಧರ್ಮರಾಜನನ್ನು ಕುರಿತು, ಎಲೆ ಧರ್ಮರಾಜನೇ, ಈ ಕಥೆಯನ್ನು ಕೇಳಿ ಸಂತುಷ್ಟಳಾದ ಶೀಲೆಯು ತಾನೂ ಈ ವ್ರತವನ್ನು ಆಚರಿಸಿ ದೋರವನ್ನು ಕಟ್ಟಿಕೊಂಡು ತಾನು ತಂದಿದ್ದ ಬುತ್ತಿಯನ್ನು ಅರ್ಧವನ್ನು ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟು ನಂತರ ತಾನೂ ಬುಂಜಿಸಿ ಪತಿಯೊಡನೆ ಗೃಹಾಭಿಮುಖವಾಗಿ ಹೊರಟಳು. ಅನಂತ ವ್ರತದ ಮಹಿಮೆಯಿಂದ ಆ ಕೌಂಡಿನ್ಯನ ಆಶ್ರಮವು ಗೋ ಸಂಪತ್ತಿನಿಂದಲೂ ದನ ಕನಕ ವಸ್ತುಗಳಿಂದ ತುಂಬಿ ನಿತ್ಯವೂ ಅತಿಥಿ ಸತ್ಕಾರಗಳಿಂದ ಶೋಭಿಸುತ್ತಿದ್ದಿತು. ಹೀಗಿರುವಾಗ ಒಂದು ದಿನ ವಸ್ತ್ರಾಭರಣಗಳಿಂದ ಅಲಂಕೃತಳಾಗಿ ಸಾವಿತ್ರಿ ದೇವಿಯಂತೆ ಓಡಾಡುತ್ತಿದ್ದ ಆ ಶೀಲೆಯು ತೋಳಿನಲ್ಲಿ ದೋರವನ್ನು ಧರಿಸಿದ್ದನ್ನು ಕೌಂಡಿನ್ಯನು ಕಂಡನು. ಆಗ ಆತನು, ಎಲೆ ಶೀಲೆಯೇ, ನೀನು ತೋಳಿನಲ್ಲಿ ಈ ದೋರವನ್ನು ಧರಿಸಿರುವ ಕಾರಣವಾದರೂ ಏನು? ನನ್ನನ್ನು ವಶೀಕರಿಸಿಕೊಳ್ಳಲಿಕ್ಕಾಗಿ ಎಲ್ಲವಷ್ಟೇ, ಸತ್ಯವನ್ನು ಹೇಳು ಎನ್ನಲು ಶೀಲೆಯು, ಪ್ರಿಯನೇ, ಯಾವ ದೇವನ ಅನುಗ್ರಹದಿಂದ ಈ ಸಮಸ್ತ ಸಂಪತ್ತನ್ನು ಅನುಭವಿಸುತ್ತಿರುವೆಯೋ ಅಂತಹ ಅನಂತ ಪದ್ಮನಾಭನ ಸನ್ನಿಧಾನವುಳ್ಳ ಈ ದೋರವನ್ನು ನಾನು ಕಟ್ಟಿಕೊಂಡಿರುವೆನು ಎಂದು ಹೇಳಿದಳು. ಶೀಲೆಯ ಮಾತನ್ನು ಕೇಳಿ ಸಂಪನ್ಮದದಿಂದ ಅಂಧನಾದ ಕೌಂಡಿನ್ಯನು ಅನಂತನನ್ನು ತಿರಸ್ಕರಿಸುತ್ತಾ ಆ ದೋರವನ್ನು ಆಕೆಯ ಕೈಯಿಂದ ಕಿತ್ತು ಜ್ವಲಿಸುವ ಅಗ್ನಿಯಲ್ಲಿ ಬಿಸುಟನು. ಅದನ್ನು ಕಂಡ ಶೀಲೆಯು ತಕ್ಷಣವೇ ಆ ದೋರವನ್ನೆತ್ತಿ ಹಾಲಿನಲ್ಲಿ ಹಾಕಿದಳು. ಈ ದುಷ್ಕರ್ಮ ಪರಿಪಾಕದಿಂದ ಕೌಂಡಿನ್ಯನ ಸಂಪತ್ತೆಲ್ಲವೂ ನಾಶ ಹೊಂದಿತು. ಗೋವುಗಳನ್ನು ಕಳ್ಳರು ಅಪಹರಿಸಿದರು, ಮನೆಯು ಸುಟ್ಟು ಹೋಯಿತು. ಹೆಚ್ಚೇನು, ಬಂದ ಸಂಪತ್ತೆಲ್ಲವೂ ಹಾಗೆಯೇ ಹೋಯಿತಲ್ಲದೆ ಆಪ್ತರಲ್ಲಿಯೂ ಜಗಳವಾಡುವಂತಾಗಿ ಅನಂತನ ತಿರಸ್ಕಾರ ದೋಷದಿಂದ ದಾರಿದ್ರ್ಯವು ಪ್ರಾಪ್ತವಾಯಿತು. ಆಗ ಕೌಂಡಿನ್ಯನು ವ್ಯಸನಕ್ರಾಂತನಾಗಿ ಭಾರ್ಯೆಯನ್ನು ಕುರಿತು, ಎಲವು ಶೀಲೆ, ನಮ್ಮ ಈ ದುಸ್ಥಿತಿಗೆ ಕಾರಣವಾದರೂ ಏನು? ಈ ದುಃಖದಿಂದ ಪಾರಾಗುವ ಮಾರ್ಗವಾದರೂ ಏನು ಎಂದು ಪ್ರಶ್ನಿಸಿದನು. ಆಗ ಶೀಲಭೂಷಣೆಯಾದ ಆ ಶೀಲೆಯು, ಎಲೆ ಮಹಾಭಾಗನೆ, ಪ್ರಾಯಶಃ ಅನಂತನನ್ನು ಧಿಕ್ಕರಿಸಿದ ಪಾಪದ ಫಲವೇ ಇದಾಗಿರಬೇಕಾದ ಕಾರಣ ಆ ಅನಂತನ ಅನುಗ್ರಹವನ್ನು ಹೊಂದಲು ಪ್ರಯತ್ನಿಸಿರಿ ಎಂದು ತನ್ನ ಅಭಿಪ್ರಾಯವನ್ನು ಸೂಚಿಸಿದಳು. ಸತಿಯ ಸಲಹೆಯಿಂದ ಸಂತುಷ್ಟನಾದ ಕೌಂಡಿನ್ಯ ಅನಂತನನ್ನು ಮನದಲ್ಲೇ ಸ್ಮರಿಸಿ ನಿಯಮವನ್ನು ಪರಿಗ್ರಹಿಸಿ ಗಾಳಿಯಿಂದ ಮಾತ್ರವೇ ತನ್ನ ಆಹಾರವನ್ನು ಕಲ್ಪಿಸುತ್ತಾ ಆ ಸ್ವಾಮಿಯಾದ ಅನಂತನನ್ನು ಎಲ್ಲಿ ಕಾಣುವೆನೋ, ಆತನ ಅನುಗ್ರಹದ ಫಲವಾದ ಸಂಪತ್ತೆಲ್ಲವೂ ಆತನ ತಿರಸ್ಕಾರದಿಂದ ನಾಶವಾಯಿತಲ್ಲ ಎಂದು ಮನದಲ್ಲೇ ಚಿಂತಿಸುತ್ತಾ ಆತನ ಅನುಗ್ರಹವನ್ನು ಪಡೆಯಬೇಕೆಂದು ನಿರ್ಧರಿಸಿ ಅರಣ್ಯಕ್ಕೆ ಹೊರಟನು. ಆ ಘೋರಾರಣ್ಯದಲ್ಲಿ ಫಲಪುಷ್ಪಭರಿತವಾದ ಮಾವಿನ ಮರವೊಂದನ್ನು ಕಂಡು, ಎಲೆ ಮಹಾವೃಕ್ಷವೇ, ಎಲ್ಲಿಯಾದರೂ ಅನಂತನನ್ನು ಕಂಡಿರುವೆಯಾ? ದಯವಿಟ್ಟು ತಿಳಿಸಿ, ನನ್ನ ದುಃಖವನ್ನು ಪರಿಹರಿಸು ಎನ್ನಲಾಗಿ ಆ ವೃಕ್ಷವು ತಾನೆಂದೂ ಅನಂತನನ್ನು ನೋಡಿಲ್ಲವೆಂದು ತಿಳಿಸಿತು. ಆ ಮುನಿಯು ದುಃಖದಿಂದ ಮುಂದೆ ಹೊರಟನು. ಅನಂತನನ್ನು ಎಲ್ಲಿ ಕಂಡೆನೆಂದು ಚಿಂತಿಸುತ್ತಾ ನಡೆಯುತ್ತಿದ್ದ ಆ ಮುನಿಗೆ ಓಡಾಡುತ್ತಿದ್ದ ಗೋವೊಂದು ಗೋಚರಿಸಿತು. ಆ ಗೋವನ್ನು ಕಂಡ ಕೌಂಡಿನ್ಯನು, ಎಲೆ ವೃಷಭನೇ, ನೀನು ಅನಂತಸ್ವಾಮಿಯನ್ನ ಎಲ್ಲಿಯಾದರೂ ಕಂಡಿರುವೆಯಾ ಎನ್ನಲಾಗಿ ಆ ವೃಷಭವು ನಾನು ಎಲ್ಲಿಯೂ ಕಂಡಿಲ್ಲ ಎಂದು ತಿಳಿಸಿತು. ಮತ್ತೆ ದುಃಖಿತನಾಗಿ ಅಲ್ಲಿಂದ ಮುಂದೆ ಹೊರಟ ಕೌಂಡಿನ್ಯನು ತಾವರೆಗಳಿಂದಲೂ ಪಕ್ಷಿಗಳಿಂದಲೂ ಕೂಡಿ ಜಲಭರಿತವಾದ ತಟಾಕಗಳೆರಡನ್ನು ಕಂಡನು. ಕೌಂಡಿನ್ಯನು ತಟಾಕಾಭಿಮಾನಿ ದೇವತೆಯನ್ನು ಕುರಿತು, ನೀವಾದರೂ ಅನಂತಸ್ವಾಮಿಯನ್ನು ಕಂಡಿರುವಿರಾ ಎನ್ನಲು, ನಾವು ಅನಂತಸ್ವಾಮಿಯನ್ನು ಕಾಣೆವು ಎಂದು ಹೇಳಿದವು. ಅನಂತರ ಎದುರಿಗೆ ಕಂಡ ಕತ್ತೆ ಹಾಗೂ ಆನೆಗಳಿಂದಲೂ ಅದೇ ಉತ್ತರವನ್ನು ಹೊಂದಿದ ಆ ಮುನಿಯು, ಅನಂತ ದರ್ಶನವಾಗುವುದೋ ಇಲ್ಲವೋ
ಎಂದು ಕಳವಳದಿಂದ ನಿರಾಶೆ ಹೊಂದಿ ಜೀವನದಲ್ಲಿ ಜಿಗುಪ್ಸಿತನಾಗಿ ಪ್ರಾಣತ್ಯಾಗ ಮಾಡಲು ಸಂಕಲ್ಪಿಸಿ ಮರಕ್ಕೆ ಕಟ್ಟಿದ ಹಗ್ಗವನ್ನು ತಾನು ಕುತ್ತಿಗೆ ಕಟ್ಟಿಕೊಳ್ಳಲು ಯತ್ನಿಸಿದಾಗ ಭಕ್ತವತ್ಸಲನಾದ ಅನಂತನು ವೃದ್ಧ ಬ್ರಾಹ್ಮಣ ರೂಪಿಯಾಗಿ ಆತನಿಗೆ ದರ್ಶನವನ್ನಿತ್ತು. ಆತನನ್ನು ಬಲಗೈಯಲ್ಲಿ ಹಿಡಿದುಕೊಂಡು ಗುಹೆಯಲ್ಲಿ ಪ್ರವೇಶ ಮಾಡಿ ದೇವತಾ ಸ್ತ್ರೀ ಪುರುಷದಿಂದ ಶೋಭಿತವಾದ ತನ್ನ ಪಟ್ಟಣವನ್ನು ತೋರಿಸಿದನು. ಆ ಪಟ್ಟಣದಲ್ಲಿ ದಿವ್ಯವಾದ ಉತ್ತಮ ಸಿಂಹಾಸನದಲ್ಲಿ ಶೋಭಿಸುತ್ತಿದ್ದ ತನ್ನನ್ನು ತೋರಿಸಿದನು. ಪಾರ್ಶ್ವಗಳಲ್ಲಿ ಶಂಖ ಚಕ್ರ ಪದ್ಮ ಗದೆಗಳಿಂದಲೂ ಗರುಡ ಇತ್ಯಾದಿಗಳಿಂದ ಶೋಭಿತವಾದ ಅನಂತಗಳಾದ ತನ್ನ ವಿಭೂತಿ ರೂಪ ರೇಖೆಗಳಿಂದ ಶೋಭಿತವಾದ ಅನಂತಗಳಾದ ಮಹಾ ತೇಜಸ್ಸಿನಿಂದ ಕೂಡಿದ ವ್ಯಾಪ್ತ ಸ್ವರೂಪವನ್ನು ಆ ಬ್ರಾಹ್ಮಣನಿಗೆ ತೋರಿಸಿದನು. ಕೌಸ್ತುಭ ರತ್ನದಿಂದ ಕಂಗೊಳಿಸುವ ವನಮಾಲೆಯಿಂದ ಅಲಂಕೃತವಾದ ದೇವತೆಗಳಿಗೂ ದೇವತೆಯಾದ ಬ್ರಹ್ಮಾದಿಗಳಿಗೂ ಸ್ವಾಮಿಯಾದ ಯಾರಿಂದಲೂ ಪರಾಜಿತನಾಗದ ಆ ಅನಂತ ಸ್ವಾಮಿಯನ್ನು ಕಂಡ ಕೌಂಡಿನ್ಯನು ಗಟ್ಟಿಯಾಗಿ ಜಯ ಜಯಕಾರ ಮಾಡುತ್ತಾ, ನಾನು ಪಾಪಿಯು, ಪಾಪ ಕರ್ಮಗಳುಳ್ಳವನು, ಪಾಪ ಬುದ್ಧಿಯುಳ್ಳವನು, ಪಾಪದಿಂದಲೇ ಜನಿಸಿದವನು, ಕಮಲ ದಳದಂಥ ವಿಶಾಲವಾದ ನೇತ್ರವುಳ್ಳ ಪರಮಾತ್ಮನೇ, ನನ್ನನ್ನು ರಕ್ಷಿಸು, ಸಮಸ್ತ ಪಾಪಗಳನ್ನು ಪರಿಹರಿಸು. ಈ ದಿನ ನನ್ನ ಜನ್ಮವು ಪಾವನವಾಯಿತು. ಯಾವ ಕಾರಣದಿಂದ ನಿನ್ನ ಚರಣ ಕಮಲಗಳಲ್ಲಿ ನನ್ನ ಶಿರಸ್ಸು ದುಂಬಿಯಂತೆ ಆಚರಿಸುವುದೋ ಆ ನನ್ನ ಜೀವನವು ಇಂದು ಸಫಲವಾಯಿತು ಎಂದನು. ಆಗ ಅನಂತಸ್ವಾಮಿಯು ಸುಮಧುರ ವಚನದಿಂದ, ಎಲೆ ಬ್ರಾಹ್ಮಣ ಶ್ರೇಷ್ಠನೇ, ಹೆದರಬೇಡ, ನಿನ್ನ ಮನಸ್ಸಿನಲ್ಲಿರುವುದನ್ನು ತಿಳಿಸು ಎಂದನು. ಆಗ ಕೌಂಡಿನ್ಯನು, ಅನಂತಸ್ವಾಮಿಯೇ, ಐಶ್ವರ್ಯ ಮದದಿಂದ ನಾನು ನಿನ್ನ ಅನಂತನಾಮಕ ದೋರವನ್ನು ಕಡಿದು ಬಿಸುಟೆನು. ಆ ದುಷ್ಕರ್ಮದ ಪರಿಣಾಮವಾಗಿ ನನ್ನ ಸಂಪತ್ತೆಲ್ಲವೂ ನಾಶವಾಯಿತು. ಬಂಧುಗಳಲ್ಲಿ ನಿತ್ಯ ಜಗಳವಾಯಿತು, ಯಾರೂ ಮಾತನಾಡಿಸದಾದರೂ. ಆ ದುಃಖದಲ್ಲಿ ನನಗೆ ನೀನಲ್ಲದೆ ಅನ್ಯಾರೂ ಇಲ್ಲವೆಂದು ನಿನ್ನ ದರ್ಶನಾಕಾಂಕ್ಷಿಯಾಗಿ ಅರಣ್ಯವನ್ನು ಸೇರಿದಾಗ ದರ್ಶನವಿತ್ತು, ನಿನ್ನ ಸ್ವರೂಪವನ್ನು ತೋರಿಸಿದೆ. ದಯಾಮಯ್ಯೇ, ಆ ನಿನ್ನ ತಿರಸ್ಕಾರ ರೂಪ ಪಾಪಕ್ಕೆ ಪರಿಹಾರವನ್ನು ದಯಮಾಡಿ ತಿಳಿಸು ಎಂದು ಆರ್ತನಾಗಿ ಕೇಳಿಕೊಂಡನು. ಆಗ ಅನಂತಸ್ವಾಮಿಯು, ಎಲೆ ಕೌಂಡಿನ್ಯನೇ, ನೀನು ಮನೆಗೆ ಹೋಗು, ವಿಳಂಬ ಮಾಡಬೇಡ. 14 ವರ್ಷ ಕಾಲ ಅನಂತ ವ್ರತವನ್ನು ಭಕ್ತಿಯಿಂದ ಆಚರಿಸು. ನೀನು ಸಕಲ ಪಾಪ ವಿಮುಕ್ತನಾಗಿ ಪರಿಶುದ್ಧ ಸ್ವರೂಪನಾಗಿ ಉತ್ತಮವಾದ ಸಿದ್ಧಿಯನ್ನು ಹೊಂದುವೆ. ಇದಲ್ಲದೆ ಸಕಲರಿಗೂ ಉಪಯೋಗಿಯಾದ ಬೇರೊಂದು ವರವನ್ನು ಕೊಡುತ್ತೇನೆ. ಶೀಲೆಯಿಂದ ಆಚರಿಸಲ್ಪಟ್ಟ ಈ ಉತ್ತಮವಾದ ಅನಂತ ವ್ರತವನ್ನು ಆಚರಿಸಿ ಕಥೆಯನ್ನು ಯಾರು ಕೇಳುತ್ತಾರೋ ಅಂತಹವರು ಪಾಪರಹಿತರಾಗಿ ಸದ್ಗತಿಯನ್ನು ಹೊಂದುತ್ತಾರೆ. ವಿಪ್ರನೇ, ನೀನು ಬಂದ ಮಾರ್ಗವಾಗಿಯೇ ಶೀಘ್ರವಾಗಿ ಮನೆಗೆ ಹಿಂತಿರುಗು ಎಂದು ಆಜ್ಞಾಪಿಸಿದನು. ಆಗ ಕೌಂಡಿನ್ಯನು ತಾನು ಆ ಅರಣ್ಯದಲ್ಲಿ ಕಂಡ ಆ ಮಾವಿನ ಮರ ಯಾವುದು, ಆ ಗೋವು, ವೃಷಭ, ಸರೋವರ ದ್ವಯ, ಕತ್ತೆ, ಆನೆ ಇವುಗಳು ಯಾರೆಂದು ತಿಳಿಸಬೇಕೆಂದು ಬೇಡಿಕೊಳ್ಳಲು ಪರಮಾತ್ಮನು ವೇದ ವಿದ್ಯಾ ಪಾರಂಗತನಾದ ಬ್ರಾಹ್ಮಣನೋರ್ವನು ಶಿಷ್ಯರಿಗೆ ವಿದ್ಯಾದಾನ ಮಾಡದ ಕಾರಣ ಆ ಮಾವಿನ ಮರವಾಗಿ ಜನಿಸಿರುವನೆಂದು ತಿಳಿಸಿದನು. ನೀನು ಕಂಡ ಆ ಗೋವು ಪೂರ್ವದಲ್ಲಿ ಸರ್ವ ಬೀಜಗಳನ್ನು ತನ್ನಲ್ಲಿ ಅಡಗಿಸಿಕೊಂಡ ಬಂಜರು ಭೂಮಿ. ಎಳೆ ಹುಲ್ಲಿನ ಸ್ಥಳದಲ್ಲಿ ಕಂಡ ಆ ವೃಷಭವೇ ಸಾಕ್ಷಾತ್ ಧರ್ಮದೇವತೆಯು. ಆ ತಟಾಕದ್ವಯಗಳೇ ಧರ್ಮ ಅಧರ್ಮ ವ್ಯವಸ್ಥೆಯು. ಆ ವ್ಯವಸ್ಥೆಗಳೆರಡೂ ಬ್ರಾಹ್ಮಣ ಸೋದರಿಯರಾಗಿ ಹುಟ್ಟಿ ಬೇಡಿದವರಿಗೆ ಭಿಕ್ಷೆ ಕೊಡದೆ, ದಾನಾದಿ ವಸ್ತುಗಳನ್ನು ಅತಿಥಿಗಳಿಗಾಗಲಿ ದುರ್ಬಲರಿಗಾಗಲಿ ಕೊಡದೆ ಪರಸ್ಪರ ಅಲೆಗಳಿಂದ ತಾವೇ ಅಲಂಕರಿಸಲ್ಪಟ್ಟವರು. ಆ ಕತ್ತೆಯೇ ಕೋಪವು, ಆ ಆನೆಯೇ ಮದವೆಂಬ ದೋಷವು. ಆ ವೃದ್ಧ ಬ್ರಾಹ್ಮಣನಾದರೂ ಸಾಕ್ಷಾತ್ ಅನಂತನಾದ ನಾನೇ. ಆ ಗುಹೆಯಾದರೂ ಸಂಸಾರವೆಂಬ ಗುಹೆಯು ಎಂದು ಹೇಳಿ ಅಂತರ್ಧಾನನಾದನು. ಎಲ್ಲವನ್ನೂ ಸ್ವಪ್ನದಂತೆ ಕಂಡ ಆ ಕೌಂಡಿನ್ಯನು 14 ವರ್ಷಗಳ ಕಾಲ ಅನಂತ ವ್ರತವನ್ನಾಚರಿಸಿ ಸರ್ವ ಭೋಗಗಳನ್ನು ಅನುಭವಿಸುತ್ತಾ ಅನಂತನಾಮ ಸ್ಮರಣೆಯಲ್ಲಿಯೇ ಅನಂತನ ಪಟ್ಟಣವನ್ನು ಪ್ರವೇಶಿಸಿದನು. ಎಲೆ ರಾಜರ್ಷಿಯೇ, ನೀನೂ ಸಹ ಆ ಬ್ರಾಹ್ಮಣನಂತೆಯೇ ವ್ರತವನ್ನು ಆಚರಿಸಿ ಕಥಾಶ್ರವಣ ಪುರಸ್ಸರ ಭಕ್ತಿಯಿಂದ 1 ವರ್ಷದ ವ್ರತದಿಂದ ಪಡೆಯಬಹುದು. ಈ ಕಥೆಯನ್ನು ಹೇಳುವವರು ಕೇಳುವವರು ಸರ್ವ ಪಾಪರಹಿತರಾಗಿ ವಿಷ್ಣು ಲೋಕವನ್ನು ಸೇರುವರು. ಎಲೆ ಯುಧಿಷ್ಠಿರನೇ, ವ್ರತಗಳಲ್ಲೇ ಅತ್ಯುತ್ತಮವಾದ ಈ ಅನಂತ ವ್ರತವನ್ನು ನಿನಗೆ ತಿಳಿಸಿದ್ದೇನೆ. ಸಂಸಾರವೆಂಬ ಭಯಂಕರ ಗುಹೆಗಳಲ್ಲಿ ಸುಖವಾಗಿ ಕ್ರೀಡೆ ಬಯಸುವವರು ತ್ರಿಲೋಕಾಧಿಪತಿಯಾದ ಅನಂತನನ್ನು ಭಕ್ತಿಯಿಂದ ಪೂಜಿಸಿ ಉತ್ತಮ ದೋರವನ್ನು ಬಲದ ತೋಳಿನಲ್ಲಿ ಕಟ್ಟಿಕೊಳ್ಳುತ್ತಾರೆ ಎಂದು ಶ್ರೀಕೃಷ್ಣನು ಹೇಳಿದನು ಎಂಬಲ್ಲಿಗೆ ಶ್ರೀ ಅನಂತ ಚತುರ್ದಶಿ ವ್ರತ ಕಥವು ಸಂಪೂರ್ಣವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.